ಅಂಬೇಡ್ಕರ್ ಪರಿನಿರ್ವಹಣಾ ದಿನಾಚರಣೆ ಅಂಗವಾಗಿ ಹುಣಸೂರು ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೆರವಣಿಗೆ ವಾಹನದಲ್ಲಿ ಅಳವಡಿಸಲಾಗಿದ್ದ ಶಾಸಕ ಹರೀಶ್ ಗೌಡ ಭಾವಚಿತ್ರ ಭಾರಿ ವಿವಾದಕ್ಕೆ ಕಾರಣವಾಗಿ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರುವ ವಾಹನದ ಕೆಳಗೆ ಶಾಸಕ ಹರೀಶ್ ಗೌಡ ಅವರ ಭಾವಚಿತ್ರವನ್ನು ಅಳವಡಿಸಲಾಗಿತ್ತು. ಪ್ರೋಟೋಕಾಲ್ನಂತೆ ಹರೀಶ್ ಗೌಡ ಅವರ ಭಾವಚಿತ್ರವನ್ನು ಹಾಕುವಂತಿಲ್ಲ, ಆದ್ದರಿಂದ ತೆರವುಗೊಳಿಸುವಂತೆ ಒಂದು ಬಣ ಆಗ್ರಹಿಸಿತು. ಮತ್ತೊಂದು ಬಣ ಯಾವುದೇ ಕಾರಣಕ್ಕೂ ಫೋಟೋ ತೆಗೆಯಬಾರದು ಪಟ್ಟು ಹಿಡಿಯಿತು. ಈ ವೇಳೆ ಎರಡು ಬಣಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಅಧಿಕಾರಿಗಳು ಯಾವುದೇ ಪ್ರತಿಕ್ರಿಯೆ ನೀಡದೆ ಮೌನಕ್ಕೆ ಶರಣಾದರು. ಸಾಕಷ್ಟು ಪರ ವಿರೋಧಗಳು ನಡೆಯಿತಾದರೂ ಕೊನೆಗೆ ಶಾಸಕ ಹರೀಶ್ ಗೌಡ ಭಾವಚಿತ್ರದ ಸಮೇತ ಅಂಬೇಡ್ಕರ್ ಭಾವಚಿತ್ರ ಇರುವ ಮೆರವಣಿಗೆ ನಡೆಯಿತು. ಆ ಕಣ್ಣಿಗೆ ಇದು ಇಸಿದು ಅಂತ ಹೇಳೋದು ಅಂತ ಹೇಳೋದು.